ಆಸ್ಪತ್ರೆಯಿಂದ ಮನೆಗೆ ಬರಲು ಕಾರು ಹತ್ತಿದಳು ಅರುಂಧತಿ ಮಕ್ಕಳ ಜೊತೆ ಲಲಿತೆ ತನಗೆ ತಿಳಿಯದೆ ಕೃಷ್ಣಾ ಕೃಷ್ಣ ಅನ್ನೋದನ್ನ ಅಭ್ಯಾಸ ಮಾಡಿಕೊಂಡು ಬಿಟ್ಟಿದ್ದಳು ಪಿಂಕಿಯು ಶಾಲೆಗೆ ರಜೆ ಹಾಕಿ ಮಕ್ಕಳನ್ನು ನೋಡಲು ತುದಿಗಾಲಲ್ಲಿ ಕಾದಿದ್ದಳು ವೈಷ್ಣವಿಯವರು ಆಸ್ಪತ್ರೆಗೆ ನಾಲ್ಕು ದಿನ ರಜೆ ಹಾಕಿ ಅರುಂಧತಿಯ ಜೊತೆ ಇದ್ದು ಅಮ್ಮನ ಹಾಗೆ ಸೇವೆ ಮಾಡಿದ್ದರು ಅರುಂಧತಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ವೈಷ್ಣವಿಯವರು ಮೊದಲೇ ಮನೆಗೆ ಕರೆ ಮಾಡಿ ತಿಳಿಸಿದರು ಬೆಳಗಿನಿಂದಲೇ ಸಂಭ್ರಮವೋ ಸಂಭ್ರಮ ಮೊದಲು ವೈಷ್ಣವಿಯವರು ಕಾರಿನಿಂದ ಇಳಿದು ಅರುಂಧತಿಯ ಒಂದು ಮಗುವನ್ನು ಡ್ರೈವರ್ ಕೈಲಿ ಕೊಟ್ಟು ಮತ್ತೊಂದು ಮಗುವನ್ನು ತಾನೇ ಎತ್ತಿಕೊಂಡರು ಪಿಂಕಿ ಕೂಗುತ್ತಾ ಕುಣಿಯುತ್ತಾ ಓಡಿ ಬಂದಳು ಪಾಪ ಕೊಡಿ ಪಾಪು ಕುಡಿ ಮಮ್ಮ ಪ್ಲೀಸ್ ಪಾಪ ಕೊಡಿ ಅಂತ ಲಲಿತೆ ಆರತಿ ತಟ್ಟೆ ಮೊದಲೇ ತಯಾರು ಮಾಡಿಟ್ಟುಕೊಂಡಿದ್ದಳು ಅರುಂಧತಿ ಹೆಜ್ಜೆ ಮೇಲೆ ಹೆಜ್ಜೆ ನೀಡುತ್ತಾ ನಿಧಾನವಾಗಿ ತನ್ನ ಮಕ್ಕಳನ್ನು ನೋಡುತ್ತಲೇ ಬಾಗಿಲ ಬಳಿ ಬಂದಳು ಆರತಿ ಮಾಡಿದಳು ಲಲಿತಾ ಹಾಡನ್ನು ಹಾಡುತ್ತಾ ಅರುಂಧತಿಗಂತೂ ಅಕ್ಕ ತಂಗಿ ಅಮ್ಮ ಅಪ್ಪ ಎಲ್ಲರೂ ಸಿಕ್ಕಂತಾಗಿದೆ ಲಲಿತೆ ಅಕ್ಕ ತಂಗಿ ಇಬ್ಬರ ಪ್ರೀತಿಯನ್ನು ಕೊಡುತ್ತಿದ್ದಾಳೆ ಇನ್ನು ವೈಷ್ಣವಿಯವರೆಂತೂ ಅಪ್ಪ ಅಮ್ಮ ಇಬ್ಬರ ಪ್ರೀತಿಯನ್ನು ಕೊಡುತ್ತಿದ್ದಾಳೆ ಇನ್ನು ಆ ಮುದ್ದು ಪಿಂಕಿ ಪಟಪಟ ಮಾತಾಡುತ್ತಾ ಮನಸ್ಸಿಗೆ ಮುದ ಕೊಡ್ತಾಳೆ ಮಗಳ ಹಾಗೆ ಅರುಂಧತಿ ಇದೆಲ್ಲ ಯೋಚಿಸುತ್ತಾ ಬಾಗಿಲಲ್ಲೇ ನಿಂತಳು ಹರಿದೀದಿ ಬನ್ನಿ ಮಕ್ಕಳನ್ನು ಮೊದಲು ತೋರಿಸಿ ಎಂದಳು ಲಲಿತಾ ವೈಷ್ಣವಿ ಅವರು ಮಗುವನ್ನು ತೋರಿಸಿದರು ಡ್ರೈವರ್ ಸಹ ಸ್ವಲ್ಪ ಮುಂದೆ ಬಂದು ಮಗುವನ್ನು ತೋರಿಸಿದ ಅಬ್ಬ ಮಕ್ಕಳು ದೇವರ ರೂಪ ಅನ್ನೋದು ಸತ್ಯ ಆ ದೇವರನ್ನೇ ನೋಡಿದಂತಿದೆ ಮುದ್ದು ಮುದ್ದು ಮಕ್ಕಳು ಬನ್ನಿ ಎಂದು ನಗುತ್ತಾ ಆನಂದ ಬಾಷ್ಪವನ್ನು ತನ್ನ ಸೆರಗಿನಿಂದ ಒರೆಸಿಕೊಳ್ಳುತ್ತಾ ಬರಮಾಡಿಕೊಂಡಳು ಅರುಂಧತಿ ಡ್ರೈವರ್ ಕೈಲಿದ್ದ ಮಗುವನ್ನು ಎತ್ತಿಕೊಂಡು ಬಲಗಾಲಿಟ್ಟು ಒಳಗೆ ಬಂದಳು ಹಿಂದೆಯೇ ವೈಷ್ಣವಿಯವರು ಮತ್ತೊಂದು ಮಗುವನ್ನು ಎತ್ತಿಕೊಂಡು ಒಳಬಂದರು ಇಬ್ಬರ ಬಾಂಧವ್ಯವನ್ನು ನೋಡಿ ಆ ಡ್ರೈವರ್ನ ಕಣ್ಣುಗಳು ದೇವವಾದವು ಡ್ರೈವರ್ ಮೇಡಮ್ ನಾನು ಒರ ಹೊರಡ್ತೀನಿ ಎಂದ ವೈಷ್ಣವಿಯವರು ಲಲಿತಾಳನ್ನು ಕರೆದು ಲಲಿತಾಳಿಗೆ ಹೇಳದೆ ಗೊತ್ತಾಗಿತ್ತು ಸಿಹಿ ತಂದು ಕೊಟ್ಟಳು ಒಂದು ಬಾಕ್ಸ್ ಮೇಡಮ್ ಇದು ಪೂರ್ತಿ ನನಗ ವೈಷ್ಣವಿಯವರು ಕೇಳಿದ ಪೂರ್ತಿ ನಿಮಗೆ ಮನೆಗೆ ತಗೊಂಡು ಹೋಗಿ ಮಕ್ಕಳಿಗೆ ಕೊಡಿ ಎಂದರು ವೈಷ್ಣವಿಯವರು ಡ್ರೈವರ್ ಅಭಿನಂದನೆ ಹೇಳಿ ನಮಸ್ಕರಿಸಿ ಹೊರಟ ಅಲ್ಲಿಂದ ವೈಷ್ಣವಿಯವರು ಒಳಗೆ ಹೋದರು ಗದ್ದಲ ಮುಗಿಲು ಮುಟ್ಟಿತು ಪಿಂಕಿ ಕುಳಿ ಕುಣಿದಿದ್ದೇ ಕುಣಿದಿದ್ದು ಪಿಂಕಿಯ ಗದ್ದಲ ಕೇಳಿ ಮಕ್ಕಳು ಅಳಲು ಶುರು ಮಾಡಿದವು ವೈಷ್ಣವಿಯವರು ಪಿಂಕಿಗೆ ಸ್ವೀಟ್ ಕೊಟ್ಟರು ಪಿಂಕು ತಗೋ ಸುಮ್ಮನೆ ಕಾರ್ಟೂನ್ ನೋಡ್ತಾ ಸ್ವೀಟ್ ತಿನ್ನು ಆಯ್ತಾ ಪಾಪುಗಳು ಎದುರು ಬಿಡುತ್ತೆ ಕೂಗಾಡಬಾರದು ಎಂದರು ಪಿಂಕಿಗೆ ಮಕ್ಕಳನ್ನು ಬಿಟ್ಟು ಕದಲೋಕೆ ಮನಸ್ಸಿಲ್ಲ ಅಮ್ಮನ ಮಾತು ಕೇಳಬೇಕಲ್ವಾ ಪಾಪ ಟಿ ವಿ ಹತ್ತಿರ ಕೂತಳು ಸ್ವೀಟ್ ಎಷ್ಟೇ ಕೊಟ್ಟರೂ ಇಷ್ಟಪಟ್ಟು ಒಮ್ಮೆಲೆ ಗುಳುಂ ಮಾಡುತ್ತಿದ್ದ ಪಿಂಕಿ ಇವತ್ತು ಕೈಯಲ್ಲಿ ಸಿಹಿ ಇಟ್ಟುಕೊಂಡು ಮಕ್ಕಳನ್ನು ಬಗ್ಗಿ ಬಗ್ಗಿ ನೋಡುತ್ತಿದ್ದಳು ಲಲಿತೆಯು ಮಕ್ಕಳನ್ನು ನೋಡುತ್ತಾ ನಿಂತು ಬಿಟ್ಟಳು ಅರುಂಧತಿ ನೀನು ಇನ್ನು ಮುಂದೆ ನಮ್ಮ ಜೊತೆ ಇದೇ ಮನೆಯಲ್ಲಿರು ಮನೆಯಲ್ಲಿ ನಾಲ್ಕೈದು ಕೋಣೆಗಳಿದ್ದವು ಒಂದು ಕೋಣೆಯನ್ನು ಮೊದಲೇ ಸ್ವಚ್ಛ ಮಾಡಿಸಿಟ್ಟ ಇಟ್ಟಿದ್ದರು ಅರುಂಧತಿ ತನ್ನ ಮಕ್ಕಳ ಜೊತೆ ಹೊಸ ಕೋಣೆ ಪ್ರವೇಶ ಮಾಡಿದಳು ಅವಳ ಹಳೆಯ ಕೋಣೆಯಲ್ಲಿದ್ದ ದೇವರ ಫೋಟೋ ಎಲ್ಲವೂ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಅರುಂಧತಿಗಂತೂ ಹೆಚ್ಚು ವ್ಯತ್ಯಾಸ ಕಂಡಿಲ್ಲ ಹೊಸ ಕೋಣೆ ಅಷ್ಟರಲ್ಲಿ ಮತ್ತೆ ಪಾಪು ಅಳಲು ಶುರು ಮಾಡಿತು ಕೈಗೆ ಎತ್ತುಕೊಂಡು ಸಮಾಧಾನ ಮಾಡುವಷ್ಟರಲ್ಲಿ ಮತ್ತೊಂದು ಪಾಪು ಶುರು ನಾನೇನು ಕಡಿಮೆ ಇಲ್ಲ ಅಂತ ಅರುಂಧತಿಗೆ ಗಾಬರಿಯಾಯಿತು ವೈಷ್ಣವಿಯವರು ಸ್ನಾನ ಮಾಡಿ ಪೂಜೆ ಮಾಡಿ ಬೇಗ ಬೇಗ ಬಂದರು ಅರುಂಧತಿಯ ಬಳಿ ಎದರಬೇಡ ಅರು ನೋಡು ನಾನಿದ್ದೀನಿ ನಲಿ ಇದ್ದಾಳೆ ನಾವು ನೋಡ್ಕೊತೀವಿ ಎಂದು ಮಕ್ಕಳನ್ನು ನಿಧಾನವಾಗಿ ಆಡಿಸುತ್ತಾ ಆಡಿಸುತ್ತಾ ಸಮಾಧಾನ ಮಾಡಿ ಮಲಗಿಸಿದರು ಕೃಷ್ಣಮ್ಮ ಎಷ್ಟು ಬೇಗ ಮಲಗಿದೆವು ಮಕ್ಕಳು ಎಂದಳು ಹೌದು ನೀನು ಕಲಿಯ ಅರುಂಧತಿ ನೋಡು ಮಕ್ಕಳು ಗರ್ಭದಲ್ಲಿ ಇದ್ದಾಗ ಬೇರೆ ಪ್ರಪಂಚ ಎನ್ನಿಸಿರುತ್ತದೆ ಈಗ ತಕ್ಷಣ ಗದ್ದಲ ಸುತ್ತಮುತ್ತಲ ಬೇರೆ ಪ್ರಪಂಚ ಸ್ವಲ್ಪ ಸಮಯ ಬೇಕಾಗುತ್ತದೆ ಹೊಂದಲು ಎಂದರು ಪಿಂಕಿ ಕಾರ್ಟೂನ್ ಬಿಟ್ಟು ಪಾಪ ಬಾಗಿಲಲ್ಲಿ ನಿಂತು ನೋಡುತ್ತಿದ್ದಳು ವೈಷ್ಣವಿಯವರು ಒಳಕರೆದು ನೋಡು ಪಿಂಕು ಎಂದರು ಮಮ್ಮ ಎತ್ತಿಕೊಳ್ಳ ಪ್ಲೀಸ್ ಎಂದಳು ಬೇಡ ಪಿಂಕು ಮುಟ್ಟು ಬೇಕಾದ್ರೆ ನಿಧಾನ ಎಂದರು ಪಿಂಕು ತನ್ನ ಪುಟ್ಟ ಪುಟ್ಟ ಬೆರಳುಗಳಿಂದ ಮುಟ್ಟಿ ಖುಷಿಪಟ್ಟಳು ಸರಿ ಸರಿ ಹೋಗು ಪಿಂಕು ಹೋಮ್ ವರ್ಕ್ ಮಾಡ್ಕೊ ಇವತ್ತು ಶಾಲೆಗೆ ಹೋಗಿಲ್ಲ ಓದ್ಕೋ ಹೋಗು ಎಂದರು ವೈಷ್ಣವಿ ಪಿಂಕಿಗೆ ಮಗುವನ್ನು ಮುಟ್ಟಿದ ಖುಷಿಯೇ ಬಹಳಷ್ಟಿತ್ತು ಓಡಿ ಹೋದಳು ಲಲಿತೆಯ ಹೇಳಲು ಲಲಿತಾ ಆಂಟಿ ಲಲಿತಾ ಆಂಟಿ ನಾನು ಪಾಪನ ಮುಟ್ಟಿದೆ ಎಂದಳು ಕುಡಿಯುತ್ತ ಲಲಿತಾ ಮಗುವಂತೆ ಕೇಳಿದಳು ಪಿಂಕಿಯ ಮಾತುಗಳನ್ನು ಇತ್ತ ಅವಿಯ ಮನೆಯಲ್ಲಿ ಕಪಿಲೆಯ ದರ್ಬಾರು ಶುರುವಾಗಿತ್ತು ನಿಜ ಹಣಕ್ಕಾಗಿ ಆಸ್ತಿಗಾಗಿ ಬಂದವರು ಮೊದಲು ತನ್ನ ವಶದಲ್ಲಿ ಮಾಡ್ಕೊತಾರೆ ಮನೆಯವರನ್ನು ಮನೆಯ ಇಂಚಿಂಚು ತಿಳಿದಿದ್ದಳು ಕಪಿಲೆ ಈಗಂತೂ ಕಪಿಲೆಯ ತಂದೆಯು ಅವಿಯ ಮನೆಯಲ್ಲೇ ಉಳಿದು ಬಿಟ್ಟಿದ್ದರು ಅವಿ ತಾಯಿಗೆ ಇದ್ಯಾವುದರ ಕಡೆ ಗಮನವಿಲ್ಲ ಅವಿಗೋ ವಯಸ್ಸಾಗಿ ಹೆಂಗೋ ಒಂದು ಗಂಡು ಮಗುವಾದರೆ ಸಾಕಪ್ಪ ವಂಶೋದ್ಧಾರಕ ಬೇಕು ಎಂದು ದೇವರಲ್ಲಿ ದಿನ ಕೇಳಿಕೊಳ್ಳುತ್ತಾ ತನ್ನ ಪಾಡಿಗೆ ತಾನಿದ್ದಾರೆ ಅವಿಯೋ ಇನ್ನು ಅರುಂಧತಿಯನ್ನು ಹುಚ್ಚು ಹುಡುಕಾಟ ಬಿಟ್ಟಿಲ್ಲ ಪೂರ್ತಿ ಏನಾದರೂ ಪ್ಲ್ಯಾನ್ ಮಾಡೋದು ರಾತ್ರಿ ಕಂಠಪೂರ್ತಿ ಕುಡಿದು ಮಲಗೋದು ಕಪಿಲಗಂತೂ ಸಾಕಾಗಿದೆ ಕಪಿಲೆ ಅಡುಗೆ ಮಾಡುತ್ತಾ ಇದ್ದಳು ಕಪಿಲೆ ಫೋನ್ ಸತತವಾಗಿ ರಿಂಗ್ ಆಗ್ತಿದೆ ಅವಿ ತಾಯಿ ಫೋನ್ ರಿಸೀವ್ ಮಾಡಿದರು ಆ ಕಡೆಯಿಂದ ಏನೂ ಮಾತಾಡಿಲ್ಲ ಕಟ್ಟಾಯಿತು ಕಪಿಲ ನೋಡಮ್ಮ ಯಾರೋ ಫೋನ್ ಮಾಡಿದ್ರು ಅದೇನು ಮನುಜ ಅಂತ ತೋರಿಸ್ತಿತ್ತು ನಾ ಹಲೋ ಅಂದೆ ಆ ಕಡೆಯಿಂದ ಯಾರೂ ಮಾತಾಡಿಲ್ಲಮ್ಮ ಎಂದರು ಅಲ್ಲೇ ಜ್ಯೂಸ್ ಕುಡಿತಾ ಕುಳಿತಿದ್ದ ಕಪಿಲೆಯ ತಂದೆಗೆ ಸ್ವಲ್ಪ ಗಾಬರಿಯಾಯಿತು ಅದು ತನಗೆ ಬಂದ ಫೋನ್ ಬಿಡಿ ನಾನು ಆಮೇಲೆ ಮಾತಾಡ್ತೀನಿ ಎಂದರು ಅವಿತಾಯಿ ಆಗ ಹಾ ಸರಿ ಸರಿ ಎಂದು ತನ್ನ ರೂಮ್ ಒಕ್ಕರು ಅವಿ ತಾಯಿ ಆ ಕಡೆ ಓದಿದ್ದೇ ಗಮನಿಸುತ್ತಾ ಕಪಿಲೆ ತಂದೆ ಕಪಿಲೆಯ ಹತ್ತಿರ ಬಂದು ಕಣ್ಣು ತೋರಿಸಿ ಹೇ ಕಪಿ ಅಷ್ಟು ಗೊತ್ತಾಗಲ್ವ ನಿಂಗೆ ಅವನ ಜೊತೆ ಇನ್ನು ಮಾತಾಡ್ತಾ ಇದ್ದೀಯಾ ಈ ವಿಷಯ ಏನಾದರೂ ಅವಿಗೋ ಈ ಮುದಿಗೂಬೆಗೋ ಗೊತ್ತಾದರೆ ಅಷ್ಟೇ ನಮ್ಮ ಕತೆ ಇಲ್ಲೇ ಇಲ್ಲೇ ಗುಂಡಿ ತೋಡಿ ಊತು ಬಿಡ್ತಾರೆ ನೋಡು ಕಪಿಲ ಆ ಮನೋಜ್ನನ್ನ ಮರೆತು ಬಿಡು ಒಳ್ಳೆ ಮನೆ ಸಿಕ್ಕಿದೆ ನಿಂಗೆ ನಿನಗಷ್ಟೇ ಅಲ್ಲ ನನಗ ನನಗೂ ಸುಮ್ಮನೆ ಈ ಸುಖ ಅನುಭವಿಸಿಕೊಂಡು ಇರುವುದು ಕಲಿ ದರಿದ್ರದವನನ್ನು ಕಟ್ಟುಕೊಂಡಿದ್ದರೆ ಇಂಥ ಅರಮನೆಯಲ್ಲಿ ಜೀವನ ಮಾಡೋಕೆ ಆಗಿತ್ತ ಅಪ್ಪ ಯಾಕಪ್ಪ ಏನೇನು ಹೇಳ್ತಾ ಇದ್ದೀಯಾ ನೀನು ಏನು ಹೇಳಿದ್ದು ಮದುವೆ ಮಾಡ್ಕೋ ಆಸ್ತಿ ಸಿಕ್ಕ ಮೇಲೆ ಎಲ್ಲಾದರೂ ಹೊರಟು ಹೋಗೋಣ ಆಮೇಲೆ ಆ ಮನ ಜೊತೆ ಮದುವೆ ಮಾಡ್ತೀನಿ ಅಂತ ತಾನೆ ನೀನು ಇದೆಲ್ಲ ಹೇಳಿದ್ದಕ್ಕೆ ನಿನ್ನ ಮಾತು ನಂಬಿ ನಾನು ಈ ಕುಡುಕನನ್ನು ಮದುವೆ ಆಗಿದ್ದು ನೋಡು ನನಗೂ ಸಾಕಾಗಿದೆ ರಾತ್ರಿಯಾದರೆ ಪ್ರಜ್ಞನೂ ಇರಲ್ಲ ಹಂಗೆ ಕುಡ್ಕೊಂಡು ರಾತ್ರಿ ಪೂರ್ತಿ ಗೊರಕೆ ಹೊಡ್ಕೊಂಡು ಬಿದ್ದಿರುತ್ತಾನೆ ಇನ್ನು ಬೆಳಕಾದರೆ ಈ ಮುದಿ ಮಕ್ಕಳಾಗಲಿ ಅಂತ ನನ್ನ ಕೈಲು ಪೂಜೆ ವ್ರತ ಅಂತ ಮಾಡಿಸ್ತಾರೆ ಮೂರು ಹೊತ್ತು ಈ ಅಡಿಗೆ ಮನೆಯಲ್ಲಿ ಬಿದ್ದಿರಬೇಕು ಬೇಡ ನನಗೆ ಇದೆಲ್ಲ ನಾನು ಇವತ್ತು ಹೇಳ್ತೀನಿ ಮನೋಜ್ಗೆ ಬರೋಕೆ ನನಗಂತೂ ನಾನಂತೂ ಇರಲ್ಲಪ್ಪ ಹೋಗು ಎಂದಳು ಲೇಲೆ ಕಪಿ ನಾನು ಹೇಳೋದು ಕೇಳು ಇಲ್ಲೇ ಇರು ಅಂತ ನಾನೇನು ಹೇಳಿಲ್ಲ ಇನ್ನೂ ಸ್ವಲ್ಪ ದಿನ ನಾಟಕ ಮಾಡಿಕೊಂಡು ಇರು ನನಗೇನು ಇಷ್ಟ ನಾ ಜೊತೆಯಲ್ಲಿ ಸಂಸಾರ ಮಾಡೋದನ್ನು ನೋಡೋಕೆ ಹೇಳು ನೋಡಮ್ಮ ಸ್ವಲ್ಪ ಯೋಚಿಸು ತಾಳ್ಮೆ ತಗೋ ಮೊದಲು ಇನ್ನೂ ಸ್ವಲ್ಪ ದಿನ ಆ ಕಾಫಿ ಎಸ್ಟೇಟ್ ಫಾರ್ಮ್ ಹೌಸ್ ನಮ್ಮ ಹೆಸರಿಗೆ ಆದರೆ ಸಾಕು ಹೇಗೋ ಆ ಮುದಿ ಒಡವೆಗಳು ನಿನಗೆ ಸೇರಬೇಕು ತಾನೆ ತಗೊಂಡು ಸುಮ್ಮನೆ ಜಾಗ ಖಾಲಿ ಮಾಡೋಣ ಅಲ್ಲೇ ಎಸ್ಟೇಟ್ ನೋಡಿಕೊಂಡು ಇರುತ್ತೇವೆ ಅಂತ ಇತ್ತ ಜಗಳನೂ ಇರಲ್ಲ ನಮಗೆ ನಾವು ಅಂದುಕೊಂಡಿರೋ ಎಸ್ಟೇಟ್ ಫಾರ್ಮ್ ಹೌಸ್ ಸಿಗುತ್ತೆ ಒಡವೆ ಸಿಗುತ್ತೆ ನೀನು ಮನೋಜ್ನನ್ನೇ ಮದುವೆ ಮಾಡ್ಕೊ ಎಂದರು ಕಪಿಲ ತಂದೆ ಅಪ್ಪ ಹುಚ್ಚನ ಹಾಗೆ ಏನೇನೋ ಹೇಳ್ಬೇಡ ನಾನು ಮನೋಜ್ನ ಮದುವೆ ಮಾಡಿಕೊಂಡೆ ಅಂತ ಏನಾದರೂ ಈ ಕುಡುಕನಿಗೆ ಗೊತ್ತಾದರೆ ಅಯ್ಯೋ ಅಯ್ಯೋ ಆಡುಬಾವಿಗೆ ತಳ್ತಿದ್ದೀಯಲ್ಲಪ್ಪ ನೀನು ನನ್ನ ಬೇಡಪ್ಪ ಬೇಡ ನಿನ್ನ ಮಾತು ನಂಬಿ ಕುತ್ತಿಗೆ ಕೊಟ್ಟೆ ಇಲ್ಲಿ ನಿನ್ನ ಸ್ವಾರ್ಥಕ್ಕೆ ಬೇಕಾದರೂ ನನ್ನ ಕುತ್ತಿಗೆ ಕುಯ್ತೀಯ ಬೇಕಾದರೆ ಭಯದಿಂದ ಹೇಳಿದ್ಲು ಕಪಿಲ್ ಹಾಗೇನೂ ಆಗಲ್ಲ ಸುಮ್ಮನೆ ಎದರ ಬೇಡ ಕಪಿಲ ಕೇಳು ನಾ ಪ್ಲ್ಯಾನ್ ಮಾಡಿದ್ದೀನಿ ನಾವು ದೂರ ಹೋಗೋಣ ಎಲ್ಲಾದರೂ ಎಲ್ಲ ತಗೊಂಡು ಅಕಸ್ಮಾತ್ ಅವಿ ಏನಾದರೂ ಎಲ್ಲ ತಿಳ್ಕೊಂಡು ಬಂದರೆ ಬಂದರೆ ಅಪ್ಪನನ್ನೇ ದಿಟ್ಟಿಸಿ ನೋಡಿದಳು ಕಪಿಲ ಬಂದರೆ ಮುಗಿಸಿ ಬಿಡೋಣ ಎಂದರು ಕಪಿಲ ತಂದೆ ಹೌದಮ್ಮ ಕೋಟಿ ಕೋಟಿ ಆಸ್ತಿ ಸಿಗುವಾಗ ಕೇವಲ ಸಾವಿರಾರು ರೂಪಾಯಿ ಬಿಸಾಕಿದ್ರೆ ಸಾಕು ಆಳುಗಳು ಸಿಗಲ್ವಾ ಕಪಿಲ ಕಪಿಲೆಗಂತೂ ಹೆದರಿಕೆ ಶುರುವಾಯಿತು ಇದೆಲ್ಲ ಯೋಚಿಸಲೇ ಇರಲಿಲ್ಲ ಅಪ್ಪನನ್ನು ನಂಬಿ ಮೋಸ ಹೋದೆ ಬಡವನು ಶ್ರೀಮಂತನು ಪಾಪ ನನ್ನ ಚೆನ್ನಾಗಿ ನೋಡ್ಕೊತಿದ್ದ ಮನೋಜ್ ಅಪರೂಪಕ್ಕೊಮ್ಮೆ ಕುಡಿತಿದ್ದ ಬೇಡ ಕೊಡೋ ನನಗೆ ಇಷ್ಟ ಇಲ್ಲ ಅಂದಿದ್ದಕ್ಕೆ ನನಗಾಗಿ ಅದನ್ನು ಬಿಟ್ಟಿದ್ದ ಇನ್ನು ಸಿಗರೇಟ್ ಅಂತೂ ನನಗೆ ಲವ್ಯೂ ಹೇಳಿದ್ದ ದಿನವೇ ಮಂಗಳ ಆಡಿದ್ದ ಹೇಗಾದರೂ ಈ ಕಗ್ಗಟ್ಟನ್ನು ಬಿಡಿಸಲೇಬೇಕು ಮನಸ್ಸಲ್ಲಿ ಯೋಚಿಸಿತ್ತ ಕೂತಳು ಕಪಿಲೆಯ ತಂದೆ ಕಪಿಲೆಯ ತಲೆ ಸವರಿ ನೋಡು ಮಗಳೇ ಎಂದರು ಅಪ್ಪ ಸುಮ್ಮನಿರು ನೀನು ಹೀಗೆ ತಲೆ ಸವರಿ ಸವರಿ ಇಲ್ಲಿ ತಂದು ನೂಕಿರೋದು ಎಂದಳು ಕೋಪದಿಂದ ಛೇಚೆ ನನ್ನ ಒಬ್ಬಳೇ ಮಗಳು ನೀನು ನಿನ್ನ ನಾನು ಎಷ್ಟು ಪ್ರೀತಿಸುತ್ತೇನೆ ಗೊತ್ತಾ ಅಪ್ಪ ಸ್ವಲ್ಪ ಹೊತ್ತು ಸುಮ್ಮನೀರು ಪ್ಲೀಸ್ ನಿನ್ನ ಕೈ ಮುಗಿತೀನಿ ಎಂದಳು ಕಪಿಲ ಏನಮ್ಮ ಕಪಿಲ ಅಪ್ಪಂಗೆ ಕೈ ಮುಗಿತಿದ್ದೀಯಾ ಅವಿ ತಾಯಿ ರೂಮ್ನಿಂದ ಹೊರ ಇಳಿದು ಬರುತ್ತಾ ಕೇಳುತ್ತಲೇ ಬಂದರು ಅವಿತಾಯಿಯ ರೂಮ್ ಮೇಲಿದ್ದರಿಂದ ಏನು ಗೊತ್ತಾಗುತ್ತಿರಲಿಲ್ಲ ಆಕೆಗೆ ಏನಿಲ್ಲಮ್ಮ ನಾನು ಊಟ ಮಾಡಲ್ಲ ಮಗಳೇ ಹಸಿವಿಲ್ಲ ಅಂದೆ ನೀನು ಊಟ ಮಾಡಲೇಬೇಕು ಅಂತ ನೋಡಿ ಕೈ ಮುಗಿದು ಹೇಳ್ತಿದ್ದಾಳೆ ಎಂದರು ಕಪಿಲ ತಂದೆ ಪುಣ್ಯ ಮಾಡಿದ್ದೀರಿ ಈ ಥರ ಮಗಳು ಪಡೆಯೋಕೆ ಎಂದರು ನಗುತ್ತಾ ತಾಯಿ ಹೌದಮ್ಮ ಕಪಿಲೆ ನಮ್ಮನೆ ಮಹಾಲಕ್ಷ್ಮಿ ಎಂದರು ತಂದೆ ಬನ್ನಿ ಎಲ್ಲ ಊಟಕ್ಕೆ ಎಂದು ಕಪಿಲೆ ಡೈನಿಂಗ್ ಟೇಬಲ್ ಮೇಲೆ ಮಾಡಿದ್ದೆಲ್ಲವನ್ನು ತಂದು ಬಡಿದಳು ಎಲ್ಲರೂ ಊಟ ಮಾಡಿ ತಮ್ಮ ತಮ್ಮ ಕೋಣೆಗೆ ಹೋದರು ಕಪಿಲೆ ಮನೋಜ್ಗೆ ಕರೆ ಮಾಡಿದಳು ಹಾಯ್ ಮನೋಜ್ ಹೇಗಿದ್ದೀಯಾ ಚೆನ್ನಾಗಿದ್ದೀನಿ ಆಗಲೇ ಯಾರು ಫೋನ್ ತಗೊಂಡಿದ್ದು ಮನೋಜ್ ಕೇಳಿದ ಪಕ್ಕದ ಮನೆಯವರು ಕಣೋ ಯಾವಾಗಲೂ ಇಲ್ಲೇ ಇರ್ತಾರೆ ಏ ಸಲೀಸಾಗಿ ನಂಬಿಸಿ ಬಿಡುತ್ತಿದ್ದಳು ಏನೇ ವಿಷಯ ಇದ್ದರು ಓ ಹೌದಾ ಕಪಿಲ ಇನ್ನೂ ಎಷ್ಟು ದಿನ ಅಪ್ಪನ ಕೆಲಸ ಮುಗಿತಾ ಮನೋಜ್ ಕೇಳಿದ ಇಲ್ಲ ಕಣೋ ಇನ್ನೂ ಎರಡು ತಿಂಗಳು ಇಲ್ಲೇ ಇರಬೇಕು ಸರಿ ನಾನೇ ಬರಲಾ ನಿನ್ನ ನೋಡಬೇಕು ಅನ್ನಿಸ್ತಿದೆ ಮನೋಜ್ ಒತ್ತಾಯ ಮಾಡಿದ ನಾ ಹೇಳ್ತೀನಿ ಕಣೋ ಅಲ್ಲಿಯವರೆಗೂ ಸುಮ್ಮನೀರು ಸರಿ ಸರಿ ಅಪ್ಪ ಬಂದರು ನಾನು ಆಮೇಲೆ ಕಾಲ್ ಮಾಡ್ತೀನಿ ಎಂದು ಫೋನ್ ಇಟ್ಟಳು ಛೇ ಈ ಹಣ ಆಸ್ತಿ ಏನೂ ಬೇಡಪ್ಪ ಯಾಕಾದರೂ ಅಪ್ಪನ ಮಾತು ಕೇಳಿದ್ನೋ ಚೇ ಮನೋಜ್ಗೂ ಮೋಸ ಮಾಡ್ತಿದ್ದೀನಿ ಅಪ್ಪನ ಮಾತು ಕೇಳಬಾರದಿತ್ತು ಎಷ್ಟೇ ಚೆನ್ನಾಗಿತ್ತು ನಾನು ಮನೋಜ್ ಜೊತೆ ನನ್ನ ಹಳೆಯ ದಿನಗಳು ನೆನಪು ಮಾಡಿಕೊಳ್ಳುತ್ತಾ ಮನೋಜ್ಗೆ ಕರೆ ಮಾಡಿದಳು ಮನೋಜ್ ನೀನು ನಾಳೆಯೇ ಬಾ ನನಗೂ ನಿನ್ನ ನೋಡಬೇಕು ಅನಿಸಿಬಿಟ್ಟಿದೆ ಕಣೋ ಮನೋಜ್ ಮುಗ್ಧ ಪಾಪ ಏನು ತಿಳಿಯದ ಮನೋಜ್ ಬರಲು ತಯಾರಾದ ಬೆಂಗಳೂರಿಗೆ ಬೆಳಿಗ್ಗೆ ಎದ್ದು ಸ್ನಾನ ಪೂಜೆ ಮುಗಿಸಿ ಕಾಫಿ ಡಿಸ್ ಡಿಕಾಕ್ಷನ್ ಮಾಡಿಟ್ಟು ತಯಾರಾಗುತ್ತಿದ್ದಳು ಕಪಿಲೆ ಕಪಿಲೆಯ ತಂದೆಗೆ ಅನುಮಾನ ಕಪಿಲೆಯನ್ನು ಹಿಂಬಾಲಿಸಿ ಸೇರು ಕಪಿಲ ರೂಮಿಗೆ ಬಂದರು ಕಪಿಲ ಎಲ್ಲಿಗಮ್ಮ ಹೋಗಬೇಕು ಇಷ್ಟು ಬೇಗ ಯಾವುದಾದರೂ ದೇವಸ್ಥಾನಕ್ಕೆ ಪೂಜೆಗೆ ಕೊಟ್ಟಿದ್ದಾರ ನಿಮ್ಮತ್ತೆ ಅಪ್ಪ ಕಾಫಿಗಾಗಿ ಬಂದ್ಯಾ ಅಬ್ಬಾ ಕಾಫಿ ಕೊಡ್ತೀನಿ ಎಂದು ಕೋಪದಿಂದ ರೂಮ್ನಿಂದ ಹೊರ ಕರೆತಂದಳು ಅಪ್ಪನನ್ನು ಅಪ್ಪ ನಿಂಗೆ ಅಷ್ಟು ಗೊತ್ತಾಗಲ್ವಾ ಕುಡುಕ ಎದ್ದು ನೋಡಿದರೆ ನೂರ ಎಂಟು ಪ್ರಶ್ನೆ ಮಾಡ್ತಾನೆ ಓಹ್ ಹೌದಲ್ವಾ ಸರಿ ಸರಿ ಹೇಳು ಎಲ್ಲಿಗೆ ಹೋಗೋಕೆ ಈ ತಯಾರಿ ನಿಧಾನವಾಗಿ ಪಿಸು ಮಾತಲ್ಲಿ ಕೇಳಿದ್ದರು ಕಪಿಲ ತಂದೆ ಅಪ್ಪ ನಾನು ಹೇಳ್ತೀನಿ ಆದರೆ ನೀನು ನನ್ನ ತಡಿಬಾರ್ದು ನಿನ್ನ ನೋಡಿದರೆ ಸಾಕು ನಿನ್ನ ಮನದೊಳಗೆ ಏನು ಓಡ್ತಿದೆ ಅಂತ ನನಗೆ ಗೊತ್ತಾಗುತ್ತೆ ಎಂದರು ಕಪಿಲೆ ತಂದೆ ಹೌದಾ ಹಾಗಾದರೆ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಹೇಳು ನೋಡೋಣ ಇನ್ನೆಲ್ಲಿಗೆ ಆ ಮನೋಜ್ನನ್ನು ನೋಡೋಕೆ ಎಂದರು ಅಪ್ಪ ಪ್ಲೀಸ್ ನನ್ನ ನೀನೇ ಕರ್ಕೊಂಡು ಹೋಗಬೇಕು ಆಚೆ ಪ್ಲೀಸ್ ಅಪ್ಪ ಕಪಿಲೆ ಅಂಗಲಾಚಿದಳು ಚಿಕ್ಕಮಗಳೂರು ಇಲ್ಲಮ್ಮ ಇಲ್ಲ ನಾನು ಬರಲ್ಲ ನೀನು ಹೋಗಬೇಡ ಅಪ್ಪ ನಾವೇನೂ ಹೋಗೋ ಕೆಲಸ ಇಲ್ಲ ಅವನಿಗೆ ಹೇಳಿದ್ದೀನಿ ಬಾ ಅಂತ ಖುಷಿಯಿಂದ ಹೇಳಿದಳು ಹೌದಾ ಬಂದೇ ಬಿಟ್ನಾ ಹೌದಪ್ಪ ಪಾಪ ತಡರಾತ್ರಿ ಬಸ್ ಹತ್ತಿದರೂ ಬೆಳಿಗ್ಗೆ ನಾಲ್ಕಕ್ಕೆ ತಂದು ಕುಕ್ಕಿದ್ದಾರೆ ಬಸ್ನ ಪಾಪ ಅವನು ಕಾಯ್ತಾ ಇದ್ದಾನೆ ನನಗಾಗಿ ಎಂದಳು ಕಪಿಲೆಯಲ್ಲಿದ್ದ ಸಂತೋಷವನ್ನು ನೋಡುತ್ತಾ ಸರಿ ಆದರೆ ಒಂದು ಕಂಡೀಷನ್ ಎಂದರು ಕಪಿಲೆಯಪ್ಪ ಹೇಳಪ್ಪ ನೋಡು ನನ್ನ ಜೊತೆಯೇ ಇರಬೇಕು ಅದೇನು ಮಾತಾಡಿದ್ರು ನನ್ನೆದುರೇ ಮಾತಾಡಬೇಕು ಸ್ವಲ್ಪ ಹೊತ್ತು ಯೋಚಿಸಿ ಇಲ್ಲಾಂದ್ರೆ ಮತ್ತೆ ಹೊರಗಡೆ ಹೋಗೋದು ಅವಕಾಶ ಕೈತಪ್ಪಿ ಹೋಗುತ್ತೆ ಅಂತ ಹ್ಞೂ ತಗ ಕಪಿಲೆ ಕಪಿಲ ಅಮ್ಮ ಕಪಿಲ ಆಗಲೇ ಶುರುವಾಗಿತ್ತು ಅವಿ ತಾಯಿಯ ಕೂಗು ಕಾಫಿ ಮಾಡಿದೀಯಮ್ಮ ಕಪಿಲ ಕಪಿಲ ಹುಡುಕುತ್ತಾ ಬಂದೇ ಬಿಟ್ಟರು ಅಪ್ಪ ಮಗಳ ಹತ್ತಿರ ಬೆರೆಸಿ ಕೊಡ್ತಿ ನಮ್ಮ ಡಿಕಾಕ್ಷನ್ ಆಗಲೇ ಹಾಕಿದ್ದೆ ಬಂದೇ ಎನ್ನುತ್ತಾ ಬಂದಳು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀಯಮ್ಮ ನನ್ನ ದೃಷ್ಟಿಯೇ ತಾಗೋ ಹಾಗೆ ನೆಟ್ಟಿಗೆ ಮುರಿದು ಹೊಗಳಿದರು ತಾಯಿ ಹಿಂದೆ ಕಪಿಲೆಯ ತಂದೆಯೂ ಹೌದು ಹೌದು ಎನ್ನುತ್ತಾ ಇವರನ್ನೇ ಹಿಂಬಾಲಿಸಿದರು ಕಾಫಿ ಕೊಟ್ಟಳು ಕಪಿಲೆ ಅಪ್ಪನಿಗೆ ಹಾಗೂ ಅವಿ ತಾಯಿಗೆ ಕಾಫಿ ಕುಡಿಯುತ್ತಾ ನೋಡಿಮ್ಮ ನಾವು ಸ್ವಲ್ಪ ಹೊರಗೆ ಹೋಗಿ ಬರ್ತೀವಿ ಎಂದರು ತಂದೆ ಅವಿಯ ತಾಯಿಯ ಹತ್ತಿರ ಎಲ್ಲಿಗೆ ಅಂತ ಕೇಳಬಾರದು ಆದರೂ ಎಂದರು ಅವಿ ತಾಯಿ ಅಯ್ಯೋ ಹೇಳದೆ ಹೋಗುವುದೇ ಛೇ ಛೇ ಎಂದರು ತಂದೆ ಕಪಿಲೆ ಹೆದರಿಕೆಯಿಂದ ಅಪ್ಪನನ್ನೇ ನೋಡಿದಳು ಇಲ್ಲೇ ಹತ್ತಿರದಲ್ಲಿ ನಮ್ಮ ನೆಂಟರ ಮನೆ ಇದೆ ನಿನ್ನೆ ಫೋನ್ ಮಾಡಿದ್ರು ಬನ್ನಿ ಅಂತ ಪಾಪ ಅವರಿಗೆ ಹುಷಾರಿಲ್ಲ ಹಾಗಾಗಿ ಒಮ್ಮೆ ನೋಡಿ ಬರೋಣ ಅಂತ ಹೇಳಿದರು ಕಪಿಲೆ ತಂದೆ ಓ ಆಗ ಧಾರಾಳವಾಗಿ ಹೋಗಿ ಬನ್ನಿ ಒಳ್ಳೆಯದಾಗಲಿ ಪಾಪ ಈ ವಯಸ್ಸಾಗುತ್ತ ವಯಸ್ಸಾಗುತ್ತಂತೆ ಯಾವಾಗ ಹೇಗೆ ಕಾಯಿಲೆಗಳು ಅಂಟುಕೊಳ್ಳುತ್ತೋ ಯಾವಾಗ ಹುಷಾರು ತಪ್ಪುತ್ತೋ ಗೊತ್ತೇ ಆಗಲ್ಲ ನೋಡಿ ಎಂದರು ಅವಿತಾಯಿ ಹಾಂ ನಿಜ ನಿಮ್ಮ ಮಾತು ಎಂದರು ಕಪಿಲೆ ತಂದೆ ಅತ್ತೆ ಅಡಿಗೆ ಮಾಡಿಟ್ಟು ಹೋಗ್ಲಾ ಮನಸ್ಸಲ್ಲೇ ಬೇಡ ಅಂತ ಹೇಳಮ್ಮ ತಾಯಿ ಎಂದುಕೊಳ್ಳುತ್ತಲೇ ಕೇಳಿದಳು ಕಪಿಲೆ ಭಗವಂತ ವರ ಕೊಟ್ಟ ಹಾಗೆ ಬೇಡಮ್ಮ ಇಷ್ಟು ಚೆನ್ನಾಗೆ ಅಲಂಕಾರ ಮಾಡಿಕೊಂಡಿದ್ದೀಯ ನೀನು ಹೋಗಿ ಬಾ ನಾನು ಕವಿತಾಗೆ ಹೇಳ್ತೀನಿ ಮಾಡೋಕೆ ನೀನು ಬಂದ ಮೇಲೆ ಅವಳಿಗೆ ಅಡುಗೆ ಮನೆಯಲ್ಲಿ ಕೆಲಸನೇ ಇಲ್ಲ ಸುಮ್ಮನೆ ಸಂಬಳ ಕೊಡ್ತಿದ್ದೀವಿ ಮಾಡಿಸ್ತೀನಿ ಹೋಗು ಎಂದರು ಹಬ್ಬ ಮುದುಕಿಯಿಂದ ಬಚಾವ್ ಎಂದುಕೊಂಡಳು ಅವಿ ಯಾವಾಗಲೂ ತಡ ಮಲಗುವುದು ತಡವಾಗೇ ಹೇಳುವುದು ಇವತ್ತು ಅವನು ಬಂದು ಮಾವ ಎಲ್ಲೋ ಹೊರಟ ಆಗಿದೆ ಡ್ರಾಪ್ ಬೇಕಾ ಕೇಳಿದ ಅಪ್ಪ ಮಗಳು ಇಬ್ಬರು ಮುಖಾಮುಖ ನೋಡಿಕೊಂಡರು ಅಷ್ಟರಲ್ಲಿ ಅವಿ ತಾಯಿ ಅವಿಯ ಹತ್ತಿರ ಹೋಗಿ ಅವಿ ನೀನು ಕುಡಿದಿರೋ ವಾಸನೆ ಎಲ್ಲರಿಗೂ ಗೊತ್ತಾಗಿ ಮರ್ಯಾದೆ ಹೋಗುತ್ತೆ ಸುಮ್ಮನೆ ನಮ್ಮ ಡ್ರೈವರ್ನ ಕಳಿಸಿಕೊಡು ಎಂದರು ಯಾರಿಗೂ ತಿಳಿಯಬಾರದೆಂದು ಏನಿಲ್ಲ ಅದು ಪಾಪ ಈಗಷ್ಟೇ ಎದ್ದಿದ್ದನಲ್ಲ ಪಾಪ ಕಾಫಿ ಕುಡಿದು ಸ್ನಾನ ತಿಂಡಿ ನಂತರನೇ ಹೊರಗಡೆ ಹೋಗೋದು ಅಂತಿದ್ದ ಎಂದರು ಏನೇ ಗುಟ್ಟು ಮಾಡಿದರೂ ಜೊತೆಲಿರೋರು ಬುದ್ಧಿವಂತರಾದರೆ ಗೊತ್ತಾಗದೇ ಇರುತ್ತಾ ಅಪ್ಪ ಮಗಳಿಗಂತೂ ಹೋದ ಜೀವ ವಾಪಸ್ ಬಂತು ಅಂತೂ ಅವಿ ಮನೆಯಿಂದ ಹೊರ ಬಂದರು ಅವಿ ಅವನ ಡ್ರೈವರ್ನನ್ನು ಜೊತೆಗೆ ಕಳುಹಿಸಿದ ಕಾರ್ ಸ್ವಲ್ಪ ಮುಂದೆ ಬಂದ ಮೇಲೆ ನಿಲ್ಲಿಸಪ್ಪ ಕಾರ್ ಎಂದರು ಕಪಿಲ ತಂದೆ ಏನು ಸರ್ ಕೆಳಗಿಳಿದು ಬಂದ ಕೇಳಿದ ಡ್ರೈವರ್ ಕಪಿಲೆಯ ತಂದೆಯು ಕೆಳಗಿಳಿದು ನೋಡಪ್ಪ ನಾನು ಗಾಡಿ ಓಡಿಸಿ ತುಂಬ ದಿನಗಳಾಯಿತು ಇವತ್ತು ಯಾಕೋ ನಾನೇ ಗಾಡಿ ಓಡಿಸಬೇಕು ಅನ್ನಿಸ್ತಿದೆ ನೀನು ಹೋಗು ಎಂದರು ಡ್ರೈವರ್ಗೆ ಸರ್ ನಾನು ವಾಪಸ್ ಹೋದರೆ ಅಣ್ಣ ಬೈತಾರೆ ಎಂದ ಅಯ್ಯೋ ಮನೆಗೆ ಹೋಗಬೇಡ ಕಣಯ್ಯ ಹೋಗು ಸಿನಿಮಾ ಏನಾದರೂ ನೋಡಿಕೊಂಡು ಆಮೇಲೆ ನನಗೆ ಫೋನ್ ಮಾಡು ಇಲ್ಲೇ ಸಿಗ್ತೀನಿ ಎಲ್ಲ ಒಟ್ಟಿಗೆ ಮನೆಗೆ ಹೋದರೆ ಆಯಿತು ಎಂದರು ಎರಡು ಸಾವಿರ ನೋಟನ್ನು ಅವನ ಜೇಬಿಗೆ ಇರಿಸುತ್ತ ಸರಿ ಸರ್ ಎಂದು ಸೆಲ್ಯೂಟ್ ಹೊಡೆದ ಏ ಬಾ ಇಲ್ಲಿ ನನ್ನ ನಂಬರ್ ತಗೋ ಹಾಗೆ ನಿನ್ನ ನಂಬರ್ ಕೊಡು ಎಂದರು ಕಪಿಲೆ ಡ್ರೈವರ್ ನಂಬರ್ ತಗೊಂಡು ತನ್ನ ಮೊಬೈಲ್ನಿಂದ ಮಿಸ್ ಕಾಲ್ ಕೊಟ್ಟು ಅಂತ ಹೊರಟರು ಅಪ್ಪ ಮಗಳು ಅಬ್ಬಾಬ್ಬಾ ಅಪ್ಪ ಸಾಕಾಯ್ತು ಈ ನಾಟಕ ಅಲ್ಲಪ್ಪ ನಾವು ನಮ್ಮಿಷ್ಟದಂತೆ ಆಚೆ ಬರೋಕೆ ಆಗಲ್ವಾ ಅಮ್ಮ ಮಗ ಇಬ್ಬರು ಕಣ್ಣಿಟ್ಟಿರುತ್ತಾರೆ ಎಂದಳು ಕಪಿಲೆ ಕಪಿಲಾ ನೀನು ತಪ್ಪು ತಿಳ್ಕೊಂಡಿದ್ದೀಯ ಆ ಮುದುಕಿ ಪಾಪ ಕಾಳಜಿ ಮಾಡಿದ್ದು ನಮ್ಮ ಬಗ್ಗೆ ಖುಷಿಪಡು ಬೇಜಾರು ಯಾಕೆ ಮಾಡ್ಕೊತೀಯ ಅಯ್ಯೋ ಕರ್ಮ ಅದೇನು ಕಾಳಜಿನೋ ಉಸಿರುಗಟ್ಟುತ್ತೆ ಅಪ್ಪ ನನಗೆ ಆ ಮನೇಲಿ ದಿನಪೂರ್ತಿ ಆ ಪುಂಡರ ಕಾಟ ಬೇರೆ ಅಂತ ಕಿರುಬಗಳ ತರ ಕಿರುಚುತ್ತಾ ಇರುತ್ತೆ ಈ ಅವಿನೋ ನಾಯಿಗೆ ಬಿಸ್ಕತ್ತು ಹಾಕುವ ಹಾಗೆ ಇವರಿಗೆ ಅವರಿಗೆ ಏನಾದರೂ ಕೊಡುತ್ತಾ ಮಜಾ ತಗೊಂಡು ಕೂತಿರುತ್ತಾನೆ ಯಾರು ಇಲ್ಲ ಅಂದರೆ ಆ ಮೊದಲನೇ ಹೆಂಡ್ತಿ ಅರುಂಧತಿ ಹುಡುಕಾಟದಲ್ಲೇ ಇರ್ತಾನೆ ಅದಕ್ಕೆ ಅನಿಸುತ್ತೆ ಅವಳು ಓಡಿ ಹೋಗಿದ್ದು ಇವನ ಕಾಟ ಯಾರು ಸಹಿಸುತ್ತಾರೆ ಎಂದರು ಕಪಿಲ ತಂದೆ ಓ ಅಲೋ ಅಪ್ಪ ಹಂಗಲ್ಲ ಆ ಕತೆ ಕೇಳು ನಾ ಹೇಳ್ತೀನಿ ಆ ಅರುಂಧತಿ ಮದುವೆ ಮೊದಲೇ ಯಾರನ್ನೂ ಪ್ರೀತಿಸ್ತಾ ಇದ್ದಾಳಂತೆ ಅವನ ಜೊತೆಯೇ ಓಡಿ ಹೋಗಿರುವುದು ಎಂದಳು ಕಪಿಲೆ ಹೌದಾ ಯಾರಮ್ಮ ಹೇಳಿದ್ದು ಇನ್ಯಾರು ಹಾ ಕುಡುಕನೇ ಹೇಳಿದ್ದು ಎಂದಳು ಬ್ರೇಕ್ ಹಾಕಿ ಒಮ್ಮೆ ತನ್ನ ಮಗಳನ್ನೇ ನೋಡಿದರು ಕಪಿಲೆ ತಂದೆ ಹೌದೇನಮ್ಮ ನಿಜಾನ ಏ ಹೌದಪ್ಪ ನೀನು ನಡಿ ಸುಮ್ಮನೆ ಮನೋಜ್ ಹೋಟೆಲ್ನಲ್ಲಿ ಉಳ್ಕೊಂಡಿದ್ದಾನೆ ಲೊಕೇಶನ್ ಕಳಿಸಿದ್ದಾನೆ ಇಲ್ಲೇ ಇಲ್ಲೋ ಹತ್ರ ಇರೋದು ಒಂದು ಸಾರಿ ಫೋನ್ ಮಾಡಿ ಕೇಳ್ತೀನಿರು ಕಪಿಲ ಅವಳ ಲೋಕದಲ್ಲೇ ಇದ್ದಾಳೆ ತಕ್ಷಣ ನೆನಪಾಯಿತು ಅಯ್ಯೋ ತಾಳಿ ಇದೆ ಕುತ್ತಿಗೆಯಲ್ಲಿ ಕಾಲುಂಗುರ ಕಾರ್ನಲ್ಲಿ ಕೂತು ತೆಗೆದು ತನ್ನ ಬ್ಯಾಗ್ನಲ್ಲಿ ಇಟ್ಟುಕೊಂಡಳು ಏನೋ ಒಂಥರ ಭಯ ಒಳಗೊಳಗೆ ಆದರೂ ಧೈರ್ಯ ಮಾಡಿಕೊಂಡು ಫೋನ್ ಮಾಡಿ ಕೇಳಿದಳು ಅಪ್ಪ ಇಲ್ಲೇ ಮುಂದೆ ಪಾರ್ಕ್ ಮಾಡು ನಡ್ಕೊಂಡು ಹೋಗೋಣ ಹತ್ರ ಇದೆ ಅಂತ ಸರಿನಮ್ಮ ಎಂದು ಅಲ್ಲೇ ಮುಂದೆ ಪಾರ್ಕಿಂಗ್ ಇರೋ ಕಡೆ ನೋಡಿ ನಿಲ್ಲಿಸಿ ಮುಂದೆ ಹೋದರು ಮನೋಜ್ ಇದ್ದ ಓಟೆಲ್ಗೆ ಹೋದರು ಹೋಟೆಲ್ ಬಾಗಿಲಲ್ಲಿ ಕಾದು ನಿಂತಿದ್ದ ಮನೋಜ್ ಅಪ್ಪ ಮಗಳನ್ನು ಆಧಾರದಿಂದ ಸ್ವಾಗತಿಸಿದ ಕಪಿಲೆಯ ಅಪ್ಪನಿಗೆ ನಮಸ್ಕರಿಸಿ ಕಾಲು ಮುಟ್ಟಿ ಇರಲಿ ಇರಲಿ ನಡೆಯಪ್ಪ ಎಂದು ಅವನ ಜೊತೆ ಒಳಗೆ ಹೋದರು ಮನೋಜ್ ರೂಮ್ನಲ್ಲಿ ತಿಂಡಿ ಕಾಫಿಯನ್ನು ತರಿಸಿದ ಕಪಿಲೆಗೆ ನುಂಗಲಾಗದ ತುತ್ತಾಗಿತ್ತು ಅವಳ ಇಷ್ಟವಾದ ಮಸಾಲ ದೋಸೆ ಕಪಿಲ ಇಷ್ಟ ಆಗಲಿಲ್ವಾ ದೋಸೆ ಕೇಳಿದ ಮನೋಜ್ ಹಾಗೇ ನಿಲ್ಲ ಮನೆಯಿಂದಲೂ ಸ್ವಲ್ಪ ತಿಂದು ಬಂದಿದ್ವಿ ಹಾಗಾಗಿ ಎಂದು ಸುಮ್ಮನಾದಳು ಕಪಿಲ ನಿನ್ನ ಮುಖ ನೋಡಿದ್ರೇನೆ ನನಗೆ ಎಲ್ಲ ಅರ್ಥ ಆಗುತ್ತೆ ಸುಮ್ಮನೆ ಏನೇನೋ ಹೇಳಬೇಡ ಎಂದ ಮನೋಜ್ ಅಂಕಲ್ ನೋಡಿ ಬೆಂಗಳೂರಿಗೆ ಬಂದ ಮೇಲೆ ಎಷ್ಟು ಬದಲಾಗಿ ಹೋಗಿದ್ದಾಳೆ ಕಪಿಲ ಹಿಂದ ಹಾಗೇ ನಿಲ್ಲಪ್ಪ ಎಂದು ತನ್ನ ಪಾಡಿಗೆ ದೋಸೆ ತಿಂದು ಮತ್ತೊಂದು ಹೇಳಪ್ಪ ಸಾಕಾಗಿಲ್ಲ ಎಂದರು ಮನೋಜ್ಗೆ ಹ್ಞೂ ಅಂಕಲ್ ಎಂದು ಮತ್ತೆರಡು ಆರ್ಡರ್ ಮಾಡಿದ್ದ ಮೊದಲೇ ನೋಡಿದ್ದ ಮನೋಜ್ ಕಪಿಲೆ ತಂದೆಯನ್ನು ಆಗಾಗ ಮನೆಗೆ ಹೋದಾಗ ಚೆನ್ನಾಗಿ ಮಾತಾಡ್ತಾ ಇದ್ರು ಹಾಗಾಗಿ ಅಷ್ಟು ಭಯವಿಲ್ಲ ಮನೋಜ್ಗೆ ಪದವೀಧರ ಒಳ್ಳೆ ಕೆಲಸದಲ್ಲೂ ಇದ್ದೀನಿ ಮತ್ತೆ ಏಕೆ ಭಯ ಇವತ್ತು ಕೇಳಿಬಿಡ್ತೀನಿ ಕಪಿಲ ತಂದೆ ಹತ್ತಿರ ಕಪಿಲ ತುಂಬ ಪ್ರೀತಿಸ್ತಾ ಇದ್ದೀನಿ ಅವಳು ಅಷ್ಟೆ ನಮಗೆ ಮದುವೆ ಮಾಡಿಸಿ ಅಂತ ಮನದಲ್ಲಿ ಅಂದುಕೊಂಡು ತಾನು ತಿನ್ನುತ್ತಾ ಕುಳಿತ ಅಪ್ಪ ಒಂದು ನಿಮಿಷ ಬಾ ಕಪಿಲೆ ಕರೆದಳು ಹೊರ ನಿಂತು ಆಮೇಲೆ ಮಾತನಾಡೋಣ ಬಾ ಕಪಿಲ ಮೊದಲು ದೋಸೆ ತಿನ್ನೋಣ ಎಂದರು ಕಪಿಲ ತಂದೆ ಕಪಿಲೆಗೆ ಮನಸ್ಸು ವಿಚಲಿತವಾಗಿತ್ತು ಅಪ್ಪ ಮತ್ತೆ ಕೋಪದಿಂದ ಕರೆದಳು ಮನೋಜ್ ಏನಾಯಿತು ಕಪಿಲೆಗೆ ಕೇಳಿದ ಏನಿಲ್ಲ ಮನೋಜ್ ಕಾರ್ ಸರಿಯಾಗಿ ಪಾರ್ಕ್ ಮಾಡಿಲ್ಲ ಅದೇನು ನೋಡು ಅಂದೆ ಅಷ್ಟೇ ಓ ಅಷ್ಟೇನಾ ನಾನೇ ನೋಡಿ ಬರ್ತೀನಿ ಕಾರ್ ನಂಬರ್ ಹೇಳಿ ಎಂದ ಅಪ್ಪ ಮಗಳು ಇಬ್ಬರನ್ನು ನೋಡಿ ನೀ ಕುತ್ಕೋಪ್ಪ ಸುಮ್ಮನೆ ಏನೂ ಇಲ್ಲ ಸರಿಯಾಗಿ ಕಾರ್ ಪಾರ್ಕ್ ಮಾಡಿದ್ದೀನಿ ಎಂದು ಸುಮ್ಮನಾದರು ಕಪಿಲೆ ಯಾರಿಗೆ ಬೇಕಾದರೂ ಸು ಯಾಮಾರಿಸಬಹುದು ಆದರೆ ಮನೋಜ್ ಜೊತೆ ಆಗಲ್ಲ ಯಾವತ್ತೂ ಏನನ್ನು ಮುಚ್ಚಿಟ್ಟಿಲ್ಲ ಮನೋಜ್ ಹತ್ರ ಈಗ ಎಂಥ ದೊಡ್ಡ ವಿಷಯ ಮುಚ್ಚಿಟ್ಟಿದ್ದೀನಿ ಒಳಗೊಳಗೆ ನೊಂದು ಒಳ ಬಂದಳು ಮನೋಜ್ ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಕಪಿಲ ಗಂಭೀರವಾಗಿ ಹೇಳಿದ ಕೇಳಿ ತಂದೆಗೆ ಈಗ ಅವಳನ್ನು ನೋಡಿ ಸ್ವಲ್ಪ ಅಂಜಿಕೆ ಶುರುವಾಯಿತು ಏನು ಹೇಳಬೇಡ ಅಂತ ಸನ್ನೆ ಮಾಡಿದ್ರು ಕಪಿಲ ಕೇಳಿಲ್ಲ ಮನೋಜ್ ನಾನು ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸ್ತೀಯಾ ಕೇಳಿದಳು ಕಪಿಲ ಅಯ್ಯೋ ಹೇಳಮ್ಮ ಏನು ವಿಷಯ ಮನೋಜ್ ಕೇಳಿದ ಅಪ್ಪ ನನ್ನ ಮದುವೆ ಮಾಡಿಸಿ ಬಿಟ್ರು ಕಣೋ ಅಳುತ್ತಾ ಕುಸಿದು ಹೇಳಿದಳು ಹಾಂ ಏನು ಅಂಕಲ್ ಏನು ಹೇಳುತ್ತಿದ್ದಾಳೆ ಕಪಿಲ ಗಾಬರಿಯಿಂದ ಕೇಳಿದ ಮನೋಜ್ ಈ ಮಾತು ಕೇಳಿ ಏನು ಹೇಳಬೇಕು ತೋಚುತ್ತಿಲ್ಲ ಈಗ ಕಪಿಲ ತಂದೆಗೆ ಮನಸ್ಸು ಗಟ್ಟಿ ಮಾಡಿ ಔದಪ್ಪ ಮಾಡಿಸಿದೆ ಏನೀಗ ಎಂದರು ಅಂಕಲ್ ನಾನು ಎಷ್ಟೋ ದಿನಗಳಿಂದ ಅಂದುಕೊಂಡಿದ್ದೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ನಾವು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಾ ಇದ್ದೀವಿ ನಾವು ಹೇಳದಿದ್ದರೂ ನಿಮಗೆ ಈ ವಿಷಯ ಗೊತ್ತಿತ್ತಲ್ವ ಅಂಕಲ್ ಯಾಕೆ ಹೀಗೆ ಮಾಡಿದರೆ ಈಗ ಮನೋಜ್ ಕಣ್ಣುಗಳು ಕೆಂಪಾಗಿತ್ತು ಯಾವತ್ತೂ ಅತ್ತವನಲ್ಲ ಮನೋಜ್ ಎನ್ ಇಂದು ಅವನು ಕುಸಿದು ಬಿದ್ದು ಅಳುತ್ತ ತನ್ನ ಮೊಬೈಲ್ ಒಡೆದು ಹಾಕಿದ ಮೊಬೈಲ್ ಚೂರಾಯಿತು ಇದನ್ನೆಲ್ಲ ನೋಡಿ ಅಪ್ಪ ಮಗಳು ಇಬ್ಬರಿಗೂ ಭಯವಾಯಿತು ಅಪ್ಪ ಪ್ಲೀಸ್ ಹತ್ತು ನಿಮಿಷ ಆಚೆ ಇರು ನಾನು ಮನೋಜ್ ಹತ್ತಿರ ಮಾತಾಡಬೇಕು ಪ್ಲೀಸ್ ಅಪ್ಪ ಏನು ಮರು ಮಾತನಾಡದೆ ಸುಮ್ಮನೆ ಹೊರ ಹೋಗಿ ಬಾಗಿಲು ಮುಚ್ಚಿದರು ಮನೋಜ್ ನನ್ನ ನಂಬು ನಾನಿನ್ನೂ ಪವಿತ್ರಳಾಗಿದ್ದೀನಿ ಅಪ್ಪ ನನ್ನ ಬಲವಂತದಿಂದ ಒಪ್ಪಿಸಿದ್ರು ಆ ರೌಡಿಗಳು ಮದುವೆ ಮಾಡಿ ಕೊಟ್ಟಿಲ್ಲ ಅಂದರೆ ಕೊಂದು ಹಾಕ್ತೀವಿ ಅಂದರು ಕಣೋ ಅದಕ್ಕೆ ರಾತ್ರೊಂದು ರಾತ್ರಿ ಇಲ್ಲಿಗೆ ಕರೆಸಿ ಮದುವೆ ಮಾಡಿಸಿದರು ನೀನು ನಂಬು ನಾನು ಅವನನ್ನು ಬಿಟ್ಟು ಬರ್ತೀನಿ ಸ್ವಲ್ಪ ತಾಳ್ಮೆ ತಗೋ ಪ್ಲೀಸ್ ಎಂದಳು ಕಪಿಲ ಮನೋಜ್ಗೆ ಏನು ಮಾತನಾಡಬೇಕು ಗೊತ್ತಾಗಲಿಲ್ಲ ಸುಮ್ಮನೆ ಕೂತ ಕಪಿಲೆ ತಂದೆ ಒಳ ಬಂದರು ಮನೋಜ್ ನನ್ನ ಹೇಗೆ ಎದುರಿಸಬೇಕು ಎದುರಿಸುತ್ತಾ ಸುಮ್ಮನೆ ನಿಂತರು ಛೇ ಕಪಿಲ ಹಾಳು ಮಾಡಿದ್ಲು ನಾನು ಏನಾದರೂ ಪ್ಲ್ಯಾನ್ ಮಾಡಿ ನಿಧಾನವಾಗಿ ಹೇಳುತ್ತಿದ್ದೆ ಎಂದು ಮನದಲ್ಲೇ ಬೈದರು ಕಪಿಲೆಗೆ ಅಪ್ಪ ಇವತ್ತೆಲ್ಲ ನಾಳೆ ಹೇಳಬೇಕಿತ್ತು ಅಲ್ವಾ ಮನೋಜ್ ದೂರ ಇದ್ದರೆ ಒಂಥರ ಅಪ್ಪ ಒಳಗೆ ನೋವು ಅನುಭವಿಸಿ ಇರಬಹುದು ಆದರೆ ಎದುರಿಗಿದ್ದಾಗ ಆಗಲ್ಲಪ್ಪ ಮನೋಜ್ ನಿನ್ನ ಮನಸ್ಸಲ್ಲಿ ಏನಿದೆ ಹೇಳು ಕಪಿಲೆ ಮನಸ್ಸು ಗಟ್ಟಿ ಮಾಡಿಕೊಂಡು ಕೇಳೇಬಿಟ್ಟಳು ಮನೋಜ್ ಕಪಿಲೆ ತಂದೆಯ ಕಾಲು ಹಿಡಿದು ಬಿಟ್ಟ ಅಂಕಲ್ ಪ್ಲೀಸ್ ಏನಾದರೂ ಮಾಡಿ ನಾನು ಇವಳನ್ನು ಬಿಟ್ಟು ಇರೋಕೆ ಆಗಲ್ಲ ಅಂಕಲ್ ನಾನು ಸತ್ತೇ ಹೋಗ್ತೀನಿ ಪ್ಲೀಸ್ ಎಂದ ಅಂಗಲಾಚಿದ ನೋಡು ಮನೋಜ್ ನಾನು ಹೇಳಿದ ಹಾಗೆ ಕೇಳಿದರೆ ಕಪಿಲೆಯನ್ನು ನೀನು ಮದುವೆ ಮಾಡಿಕೊಳ್ಳಬಹುದು ಎಂದರು ಮನೋಜ್ ಮನದಲ್ಲಿ ನೋವು ಹೇಳತೀರದು ಕಪಿಲೆ ಕೆಳಗೆ ಬಿದ್ದು ಬಿಕ್ಕಳಿಸಿ ಬಿಕ್ಕಳಿಸಿ ಅಳುತ್ತಿದ್ದಳು ಮನೋಜ್ ಕಪಿಲೆಯನ್ನು ತಬ್ಬಿಸಿ ಕಣ್ಣೊರೆಸಿ ಹೆದರಬೇಡ ಕಪಿಲೆ ನಾನಿದ್ದೀನಿ ನಿನ್ನ ಈ ಜನ್ಮ ಅಲ್ಲ ಏಳೇಳು ಜನ್ಮದಲ್ಲೂ ಯಾರಿಗೂ ಬಿಟ್ಟು ಕೊಡಲ್ಲ ಎಂದ ಗಂಭೀರವಾಗಿ ಕಪಿಲೆಯ ಮನಸ್ಸು ಹಗುರವಾಯಿತು ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಸ್ವಲ್ಪನಾದರೂ ಇಷ್ಟವಾದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು